ಮತ್ತೆ ಹೇಗೆ ಆಸನ ಮಲಗಿ ಮಾಡುವಂಥ ಆಸನದಲ್ಲಿ ಮಕರ ಆಸನ ಅಂತ ಹೇಳ್ತಾರೆ. ಇದಕ್ಕೆ ಈಗ ಮಲಗುವಾಗ ಕೆಮ್ಮು ಮತ್ತು ದಮ್ಮುಗಳು ಕಡಿಮೆ ಆಗ್ತದೆ. ಮತ್ತೆ ಹೆಣ್ಮಕ್ಕಳಿಗೆ ಮಂತ್ರಿ ಟೈಮಲ್ಲಿ ಹೊಟ್ಟೆ ನೋವು ಬರೋಂಥ ಮಾಡಿದ್ರೆ ಈ ಈ ಆಸನ ಮಾಡಿದ್ರೆ ಹೊಟ್ಟೆ ನೋವು ಕಡಿಮೆ ಆಗ್ತದೆ. ರುದ್ರಚಕ್ರಕ್ಕೂ ಒಳ್ಳೆ ವ್ಯಾಯಾಮವಾಗಿದೆ. ವಿಶ್ರಾಂತಿ ಪೊಸಿಷನ್. ನೆಕ್ಸ್ಟ್ ಮುಂದಿನ ಆಸನಕ್ಕೆ ಹೋಗೋಣ. ಭುಜಂಗಾಸನವನ್ನು ಮಾಡೋಣ. ಸರಳ ಭುಜಂಗಾಸನ, ಕೆಲವರು ಎಲ್ಲರಿಗೂ ಆಸನದಲ್ಲಿ ಮಾಡುವಂಥ ಸರಳ ಭುಜಂಗಾಸನ, ಕೆಲವರಿಗೆ ಮಾಡೋಕ್ಕಾಗಲ್ಲ ಅಂಥವರಿಗೆ ಸರಳ ಭುಜಂಗಾಸನ ಅಂತ ಮಾಡ್ತೀವಿ. ಇದಕ್ಕೆ ಕೈಗಳು ಭುಜದ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇದನ್ನು ಉಸಿರನ್ನು ತಗೊಳುತ್ತಾ ಉಸಿರಾಡಿಸಿ ಇಲ್ಲಿ ಐದು ಬಾರಿ ಅದು ಉಸಿರಾಡಿಸ್ಬೇಕು. ಅನಂತರ ವಿಶ್ರಾಂತಿಯನ್ನು ಪೂಜಿಸಿ ಬರೋಣ. ಮತ್ತೆ ಪುನಃ ಇದು ಸರಳ ಭುಜಂಗಾಸನ, ಸಾಮಾನ್ಯ ಭುಜಂಗಾಸನವನ್ನು ಮಾಡೋಣ. ಇದು ಕೈಗಳನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ, ಭುಜದ ಪಕ್ಕದಲ್ಲಿ. ಇದನ್ನು ಉಸಿರನ್ನು ತಗೊಳುತ್ತಾ ಒಕ್ಕಲಿಗಿಂತ ಮೇಲೆ ಹತ್ತಬಾರದು ಈ ಆಸನದಲ್ಲಿ. ಇದು ಭುಜಂಗಾಸನ, ಸಾಮಾನ್ಯ ಭುಜಂಗಾಸನ ಅಂತ ಹೇಳ್ತಾರೆ. ಉಸಾಡಿಸ್ಬೇಕು ಚೆನ್ನಾಗಿ. ನಿಧಾನ ಉಸಾಡಿಸಿ ರಿಲ್ಯಾಕ್ಸ್, ವಿಶ್ರಾಂತಿ. ಪುನಃ ಮತ್ತೆ ಮಕರಾಸನ. ಮಕರಾಸನ ಅಂತಂದ್ರೆ ಈಗ ರೆಸ್ಟ್ ಪೊಸಿಷನ್. ಬಲಗೈಯನ್ನು ಎಡಭುಜದ ಮೇಲೆ ಕೈ ಇಟ್ಕೊಳ್ಳಿ, ಎಡಗೈಯನ್ನು ಬಲಭುಜದ ಮೇಲೆ ಕೈ ಇರುತ್ತಾ ವಿಶ್ರಾಂತಿ ಪೊಸಿಷನ್, ವಿಶ್ರಾಂತಿ. ಈ ಆಸನ ಮಾಡುವಾಗ ಬೆನ್ನಿನ ಭಾಗದಲ್ಲಿ ಆಗುವಂತಹ ಬದಲಾವಣೆ ಗಮನಿಸಬೇಕು, ಹೊಟ್ಟೆಯಲ್ಲಿ ಆಗುವಂತಹ ಬದಲಾವಣೆ ಗಮನಿಸ್ತಾ ಇರಬೇಕು. ಈ ಭುಜಂಗಾಸನ ಮಾಡೋದ್ರಿಂದ ಬೆನ್ನಿನ ನೋವುಗಳಲ್ಲಿ ಬ್ಯಾಕ್ ಪೈನ್ಗಳೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ, ವಿಶ್ರಾಂತಿ ಪಡೀತದೆ. ಆನಂತರ ಬ್ರಾಂಕೆಟಿಕ್ ಅಸ್ಪತ್ರೆ ಈಗ ಉಸಿರಾಟದ ತೊಂದರೆಗಳಿಗೆ ಒಳ್ಳೆಯ ರಾಮಬಾಣವಾಗಿದೆ ಈ ಆಸನ. ಭುಜಂಗಾಸನದಲ್ಲಿ ಉಸಿರಾಟ ಮತ್ತೆ ಸಂಪೂರ್ಣ ವಿಶ್ರಾಂತಿಯನ್ನು ಪಡೀತಾ ಆನಂತರ ಎರಡು ಕಾಲಗಳನ್ನು ಜೋಡಿಸ್ಕೊಳ್ಳೋಣ. ಸಲಭಾಸನ ಅಂತ ಹೇಳ್ತೀವಿ. ಸಲ ಅಂದರೆ ಸಲಭಾಸನ, ಎರಡು ಕೈಗಳನ್ನು ಮುಷ್ಟಿಯನ್ನು ಹೀಗೆ ಆದಿಮುದ್ರದಲ್ಲಿ ಇಟ್ಕೋಬೇಕು. ಹಾಗೆ ನಿಧಾನವಾಗಿ ಎರಡು ಕೈಗಳನ್ನು ತೊಡೆಯ ಪಕ್ಕದಲ್ಲಿ ಇಟ್ಟಿರ್ತಾ ಹತ್ತುಗಳನ್ನು ಗಡ್ಡವನ್ನು ನೆನೆದಾಕ್ಸಿ ಎರಡು ಕಾಲುಗಳನ್ನು ನಿಧಾನ ಮೇಲೆ ಇಟ್ಟು ಎರಡು ಕೈಗಳನ್ನು ಒಳಭಾಗದಲ್ಲಿ ಇಟ್ಕೊಳ್ಳಿ, ತೊಡೆಯ ಕೆಳಭಾಗದಲ್ಲಿ. ಈ ಆಸನ ಮಾಡೋದ್ರಿಂದ ಈ ಮೂತ್ರಕೋಶಕ್ಕೆಲ್ಲ ಒಳ್ಳೆಯ ರಾಮಬಾಣವಾಗಿದೆ. ಒಂದ ಊರಿ ಹೋಗೋದು, ಹೊಟ್ಟೆಯ ಭಾಗದಲ್ಲಿ ಹೊಟ್ಟೆ ಉರಿ ಎದೆ ಉರಿ ಅಂತ ಆಗುವಂಥ ಕಾಯಿಲೆಗಳಿಗೆಲ್ಲ ಒಳ್ಳೆ ರಾಮಬಾಣವಾಗಿದೆ ಈ ಆಸನ. ಸಲಭಾಸನ ಅಂತ ತರಬೇಕು ಆಸನದಲ್ಲಿ. ನೋಡಿ ನಿಧಾನ ಉಸಿರನ್ನು ತಗೊಳ್ತಾ ಬಲಗಾಲನ್ನು ಮೇಲಿಕ್ಕೆತ್ತಾನೆ. ನಿಧಾನ ಉಸಿರನ್ನು ಬಿಡುತ್ತಾ ನಿಧಾನ ಎಡಗಾಲನ್ನು ಮೇಲಿಕ್ಕೆತ್ತಿ ಉಸಾಡಿಸ್ಬೇಕು. ಇಲ್ಲಿ ನಿಧಾನ ಉಸಿರು ಹೊರಗಾಕುತ್ತಾ ಯಾವತ್ತೂ ಯೋಗದಲ್ಲಿ ಕಾಲು ಎತ್ತುವಾಗ ಉಸಿರನ್ನು ತಗೋಬೇಕು, ಕಾಲಿನ ಬಿಡುತ್ತಾ ಉಸಿರನ್ನು ಹೊರಗಾಕಬೇಕು. ನಿಧಾನವಾಗಿ ಎಷ್ಟು ಕಡಿಮೆ ಆಗ್ತಿದೋ ಅಷ್ಟು ಒಳ್ಳೆ ರಾಮ ಒಳ್ಳೆ ಲಾಭ ಸಿಗ್ತದೆ, ಒಳ್ಳೆ ಒಳ್ಳೆ ಫಲಿತಾಂಶ ಸಿಗ್ತದೆ. ಇಲ್ಲಿ ಮತ್ತೆ ಎಗರಾಲನ್ನು ಇಟ್ಟಾ ನಿಧಾನ ಉಸಿರು ಬಿಡುತ್ತಾ ಮತ್ತೆ ಬಲಗಾಲ ಮೇಲೆ ಕೆತ್ತುತ್ತಾ ಸುಮಾರು ಒಂದು ಐದು ಬಾರಿ ಹತ್ತು ಬಾರಿ ಮಾಡಿದ್ರೆ ಬೆನ್ನಿನ ನೋವುಗಳಿಗೆ ಸಂಪೂರ್ಣ ವಿಶ್ರಾಂತಿಯನ್ನು ಪಡೀತದೆ. ಸುಮಾರು ನಮಗೆ ಎಷ್ಟಾಗುತ್ತೋ ಅಷ್ಟೊಂದು ಮಾಡ್ಬೋದು ಹೀಗೆ. ಆದರೆ ಆದಷ್ಟು ನಿಧಾನ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಮಾಡ್ಬೋದು.
ಮತ್ತೆ ಸಂಪೂರ್ಣ ವಿಶ್ರಾಂತಿ ಕೈಯಲಾಗಿದ್ದೀರಿ. ಆನಂತರ ಎರಡು ಕಾಲದ ಮೇಲೆ ಕೆತ್ತಿ ಉಸಿರನ್ನು ತಗೊಳ್ತಾ ಬಿಡಿ. ಉಸಿರಾಡಿಸಿ ಐದು ಬರಿ. ಈ ಆಸನ ಮಾಡುವಾಗ ತುಂಬಾ ಬೆನ್ನು ನೋವಿರುವ ಆಸನ ಮಾಡಬಾರ್ದು. ಹೊಟ್ಟೆ ಸಂಬಂಧಪಟ್ಟದ್ದು ಮತ್ತೆ ಯೂರಿನ್ ಸಿಸ್ಟಮ್ ಅಂತವರೆಲ್ಲ ಹೆಚ್ಚೊತ್ತು ಮಾಡಬಹುದು. ಅದು ತುಂಬಾ ಬೆನ್ನು ನೋವಿರುವುದು ಈ ಆಸನ ಮಾಡಬಹುದು. ಆನಂತರ ಸಲವಾಸನ ಕ್ರಿಯ ಅಂತ ಹೇಳ್ತೀವಿ ಇದಕ್ಕೆ ನೋಡಿ. ಕೈ ಮತ್ತು ತಲೆ ಎರಡು ಕೈಯನ್ನು ಮೇಳಕ್ಕೆ ತಲೆಯ ಮೇಲೆ ಕೆತ್ತೇನು ಬಿಸಾಡಿಸ್ಬೇಕು ಚೆನ್ನಾಗಿ. ಹೊಟ್ಟೆ ಮೇಲೆ ಭಾರ ಬೇಡಿ. ಎಷ್ಟು ಹೊಟ್ಟೆ ಮೇಲೆ ಭಾರ ಕೊಡ್ತೀರೋ ಅಷ್ಟು ಹೊಟ್ಟೆ ಕಡಿಮೆ ಆಗ್ತದೆ. ವಾಯುವನ್ನು ಹೊರಗೆ ಹೊರಗಾಗ್ತದೆ ನೋಡಿ. ಇದು ಹೊಟ್ಟೆ ಮೇಲೆ ಭಾರ ಕೊಡುವಾಗ ನಮ್ಮ ವಾಯುವನ್ನು ಹೊರಗೆ ಬಿಸಾಕ್ತದೆ ಆಸನದಲ್ಲಿ. ಹಾಗೆ ನಿಧಾನವಾಗಿ ಮುಂದಕ್ಕೆ ಮತ್ತು ಹಿಂದಕ್ಕೆ ನಿಧಾನವಾಗಿ. ಇದಕ್ಕೂ ಅಷ್ಟೇ, ಈ ಆಸನ ಮಾಡುವಾಗ ಉಸಿರಾಟದ ತೊಂದರೆ ಕಾಯಿಲೆಗಳಿಗೆ ಒಂದು ರಾಮಬಾಣವಾಗಿದೆ ನೋಡಿ. ನಿಧಾನವಾಗಿ ಸಂಪೂರ್ಣ ವಿಶ್ರಾಂತಿ ಮತ್ತು ಮಸರಾಸನ ಬರೋಣ. ಈ ಬಲಗೈಯನ್ನು ಎಡಭುಜದ ಮೇಲೆ, ಎಡಗೈಯನ್ನು ಬಲಭುಜದ ಮೇಲೆ ವಿಶ್ರಾಂತಿ. ಇದು ಒಳ್ಳೆ ಆಸನವಾಗಿದೆ. ಈ ಆಸನದಿಂದ ಜೀರ್ಣಕ್ರಿಯೆಗಳು ಹೆಚ್ಚು ಮಾಡ್ತದೆ. ನಮ್ಮ ಆಹಾರ ತಿನ್ನುವಂತ ಆಹಾರವನ್ನು ಚೆನ್ನಾಗಿ ಪಚನ ಮಾಡುತ್ತೆ ಈ ಆಸನದಲ್ಲಿ. ಉಸಿರಾಟ ವಿಶ್ರಾಂತಿಯನ್ನು ಪಡೆಯೋಣ. ಎಲ್ಲ ಮುಂದಿನ ಆಸನ ಹೋಗೋಣ. ಎರಡು ಕೈ ಮುಂದೆ ಚಾಚಿ ಧನುರಾಸನ ಅಂತಿದ್ದು ಬಿಲ್ಲು ಬಾಣ. ಧನು ಅಂದ್ರೆ ಬಿಲ್ಲು, ಬಾಣ ಅಂದ್ರೆ ಧನುರಾಸನ ಅಂತ ಇದ್ದು. ಬಲಗಾಲ ಎಡಗಾಲನ್ನು ಮಡಚುತ್ತ ಮತ್ತೆ ಬಲಗಾಲ ಮಡಚುತ್ತ ನಿಧಾನ ಉಸಿರಾಡಿಸಿ ಸ್ವಲ್ಪ ಹೊತ್ತು ಹೀಗೆ ಇರಬೇಕು. ಸರ್ ನಿಧಾನ ತಲೆಯ ಮೇಲೆ ಕೆತ್ತಿ ಸ್ವಲ್ಪ ಹಾಗೆ ಎಷ್ಟಾಗುತ್ತೋ ಅಷ್ಟು ಮೇಲೆ ಕೆತ್ತಬೇಕು. ಕಾಲುಗಳನ್ನು ಅಗಲ ಮಾಡಿ ಹೀಗೆ ಬಲಗೈಯನ್ನು ಬಲಗಾಲನ್ನು ಹಿಡ್ಕೊಳ್ಳಿ. ಎಡಗೈಯಿಂದ ಎಡಗಾಲನ್ನು ಹಿಡ್ಕೋಬೇಕು ಹೀಗೆ ಹಿಂಗೆ ಇಡ್ತಾ ಹಿಂಗೆ ಇಟ್ಕೋಬೇಕು ಗಟ್ಟಿಯಾಗಿ. ನಿಧಾನ ಉಸಿರನ್ನು ತಗೊಳುತ್ತಾ ಹೀಗೆ ಸಾಡ್ಸಿ ಚೆನ್ನಾಗಿ. ಮುಖದಲ್ಲಿ ಯಾವ ಬದಲಾವಣೆ ಏರ್ಕೊಳ್ತದೆ ಆಸನ ಮಾಡುವಾಗ ನಗುಮುಖವಾಗಿರಬೇಕು. ತಿರಂ ಸುಖಂ ಆಸನಂ, ತಿರವಾಗಿರಬೇಕು ಸುಖ ಅಂಡ್ ಭಕ್ತಿ. ಆಸನದಲ್ಲಿ ಮಾಡುವಾಗ ಯು ಆರ್ ಹ್ಯಾಪಿನೆಸ್ ಆಸನ. ತಿರಂ ಸುಖಂ ಆಸನ ರಿಲ್ಯಾಕ್ಸ್. ನಬಲಂ ನಟ ಅಂತ ಹೇಳ್ತೀವಿ, ಪ್ರಯತ್ನ ಸಹಿತ ಇಲ್ಯ. ನಬಲಂ ನಟ ಅಂದರೆ ಕಷ್ಟಪಟ್ಟು ಮಾಡ್ಬೋದು. ಪ್ರಯತ್ನ ಸಹಿತ ಇಲ್ಯ ಅಂತ ಹೇಳಿದ್ವಿ. ಪ್ರಯತ್ನ ಸಹಿತ ಇಲ್ಯ ಅಂದರೆ ಸಾಧಾರಣವಾಗಿ ಮಾಡಬೇಕಾಗಿ. ನೆಕ್ಸ್ಟ್ ಓಕೆ, ಧನುರಾಸನ ಸ್ವಿಂಗ್ ಅಂತ ಹೇಳ್ತೀವಿ ಇದನ್ನ. ನೀರಲ್ಲಿ ಇಂಗ್ಲೀಷ್ಗೆ ಮಾತ್ರ ಯೂಸ್ ಬೇಕು. ಮತ್ತೆ ಧನುರಾಸನಕ್ಕೆ ಹೋಗೋಣ. ಹೀಗೆ ಸ್ವಿಂಗ್ ಈ ಮುಂದೆ ಸಂಪೂರ್ಣ ವಿಶ್ರಾಂತಿ. ಇದಕ್ಕೂ ಮಕರಾಸನ ಇರ್ತೀವಿ. ಕೈಗಳಿಗೆ ಇಟ್ಕೊಳ್ಳಿ, ಎಡಗೈಯನ್ನು ಮತ್ತೆ ಬಲಗೈಯನ್ನು ಹಿಡಿತಾ ಕತ್ತಿನ ನೋವು ಇರೋರು ಸ್ವಲ್ಪ ಈ ಥರ ವಿಶ್ರಾಂತಿ ಪಟ್ಟು ಕಡಿಮೆ ಆಗ್ತದೆ. ಸರ್ವೈಕಲ್ ಪ್ರಾಬ್ಲಮ್ ಅಂದರೆ ನರಗಲ್ಲಿ ಕತ್ತಿನ ನರಭಾಗಕ್ಕೆ ಸ್ವಲ್ಪ ನಿಧಾನ ರಶ್ ಕೊಡ್ಬೇಕು. ಇದೆಲ್ಲ ಹೆಣ್ಮಕ್ಳು ಸಂಬಂಧಪಟ್ಟ ಆಸನಗಳೇ ಇದನ್ನು. ಮತ್ತು ಈ ಧನುರಾಸನ
ಈ ಪಾರ್ಶ್ವ ಧನುರಾಸನ ಮಾಡಕ್ಕೋದ್ರೆ ಹೆಣ್ಮಕ್ಕಳಿಗೆ ಮೇಜರ್ಗೆ ಆಪರೇಷನ್ ಇದ್ರೆ ಮಾಡ್ಬೋದು, ದೊಡ್ಡ ಸಿಜರಿ ಮಾಡಿದ್ರೆ ಮಾಡ್ಬಾರ್ದು, ಆಸನ ಮಲಿಕ ಹೊಟ್ಟೆ ಮೇಲೆ ಭಾರ ಕೊಟ್ಟು ಮಾಡ್ಬೋದು, ಈ ಕಡೆ ಎಲ್ಲ ಮಾಡ್ಬೋದು ಆಸನ. ಮತ್ತೆ ಕಾಲನ್ನು ಬೆಳೆಸ್ಕೊಳ್ಳೋಣ, ಕೈಗಳು ಮುಂದೆ ಚಾಚಿ ನಿಧಾನ ಕೈಗಳು ಪಕ್ಕ ಇಟ್ಕೊಳ್ಳಿ. ಪಾರ್ಶ್ವ ಧನುರಾಸನ ಕೊನೆಯ ಆಸನ, ಮಲಗಿ ಮಾಡುವಂಥ ಆಸನದಲ್ಲಿ ಬಲಗಾಲನ್ನು ಮಡಚಿಸ್ಬೇಕು, ಆನಂತರ ಎಡಗಾಲನ್ನು ಮಡಚೋಣ. ಬಲಗೈಗೆ ಬಲಗಾಲು, ಎಡಗಾಲಿಗೆ ಎಡಗೈ, ಕಾಲುಗಳು ಜೋಡಿಸ್ಕೋಬೇಕು, ಇದೆಯಾ ಮಟ್ಟಿಗಳು ಜೋಡಿಸ್ಕೊಳ್ಳಿ, ಉಸಿರಾಡಿಸಿ. ಐದು ಬಾರಿ ಪಾರ್ಶ್ವ ಧನುರಾಸನ ಅಂತಿದ್ರು. ಪಾರ್ಶ್ವ ಧನುರಾಸನ ಎಡಕ್ಕೆ ಮತ್ತು ಬಲಕ್ಕೆ ಈ ಉಸಿರು ಉಸಿರು ಇಟ್ಕೊಂಡ್ಬಿಟ್ರೆ ನಮಗೆ ಈ ಬೆಡಿನ ಮಾಡ್ಕೋದಲ್ಲಿ ವಾಯುನ ಹೊರಗಾಕತ್ತೆ ಈ ಆಸನ, ಅಷ್ಟು ಅನುಕೂಲವಾದ ಆಸನ. ನೋಡಿ ಬಲಕ್ಕೆ ನಿಧಾನ ಸತ್ತ ಬರುತ್ತಾ, ಉಸಿರು ಬಿಡುತ್ತಾ ನಿಧಾನ ಎಡಕ್ಕೆ, ಎಷ್ಟಾಗುತ್ತೆ ಅಷ್ಟು ಮಾಡಬೇಕು. ನಿಧಾನ ಉಸಿರಾಡಿಸಿ, ಆನಂತರ ನಿಧಾನವಾಗಿ ಎದ್ದಿದ್ದೆ ಹೊಟ್ಟೆ ಮತ್ತು ಎದೆ ಎಲ್ಲ ತಾಗಿಸ್ಬೇಕು, ನೆಲಕ್ಕೆ ತಾಗಿಸ್ಬೇಕು ನಿಧಾನವಾಗಿ. ಮತ್ತೆ ನಿಧಾನವಾಗಿ ಬಲಕ್ಕೆ ಮತ್ತೆ ಎಡಕ್ಕೆ ವಿಶ್ರಾಂತಿ, ರಿಲ್ಯಾಕ್ಸ್. ಮತ್ತೆ ಮಕರಾಸನ ಬರುತ್ತೆ. ಈ ಕೆಲವರು ಈ ಆಸನಗಳು ಮಾಡಬಾರ್ದು, ಕೆಲವರಿಗೆ ಹೈ ಬ್ಲಡ್ ಪ್ರೆಷರ್ ಇದ್ದು ಮಾಡಬಾರ್ದು, ತಲೆ ಇಮ್ಮಡಿಯೇಟ್ಲಿ ಬ್ಲಡ್ ಸರ್ಕ್ಯುಲೇಷನ್.